ಕರ್ನಾಟಕದಲ್ಲಿ ಕೋವಿಡ್ ಎರಡನೇ ಅಲೆ ಪ್ರಾರಂಭ ಆಗಿದೆ ಹಿಂದೆ ಗ್ರಾಮೀಣ ಪ್ರದೇಶಕ್ಕೆ ಇದರ ಸೋಂಕು ತಗಲಿರಲಿಲ್ಲ ಈಗ ಗ್ರಾಮೀಣ ಪ್ರದೇಶದಲ್ಲಿ ಜನ ಲಿವಿ ಲಿವಿನ ಒದ್ದಾಡಿ ಜೀವ ಬಿಡುವಂಥ ಪರಿಸ್ಥಿತಿ ಪ್ರಾರಂಭ ಆಗಿದೆ ಈಗ ಅವ್ರ ಕಷ್ಟ ಕೇಳೋರು ಯಾರು ಅನ್ನೋ ಪ್ರಶ್ನೆ ಈಗ ಜನರೇ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಸರ್ಕಾರ ಲಾಕ್ಡೌನ್ ಮಾಡಿಕೊಂಡು ತಮ್ಮಾಳ್ತಕ್ಕೆ ತಾವು ಆಡಳಿತವನ್ನು ಮುಂದುವರಿಸ್ಕೊಂಡ್ರಿ ಆದರೆ ಲಾಕ್ಡೌನ್ ಮುಂದುವರಿತಾ ಇದೆ ಈಗ ಇದ್ದಕ್ಕಿದ್ದಂಗೆ ತಾವೊಂದು ಪ್ಯಾಕೇಜನ್ನು ಘೋಷಣೆ ಮಾಡಿದಿರಿ ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿಗಳಿಗೆ ಒಂದು ಪ್ಯಾಕೇಜ್ ರೆಡಿ ಮಾಡಿದಿರಿ ನಾನು ಮಾನ್ಯ ಯಡಿಯೂರಪ್ಪನರೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಕಳೆದ ಒಂದು ವಾರದಿಂದೆ ಒಂದು ಕಾರ್ಯಕ್ರಮವನ್ನು ತಾವು ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿಗೆ ತಾವು ಬೆಂಗಳೂರಿನ ಏನು ರಿಂಗ್ ರಸ್ತೆಗಳಿರ್ಬೋದು ಕೆಲವು ಕಾರ್ಯಕ್ರಮಗಳು ಇರ್ಬೋದು ಇವೆಲ್ಲವೂ ಸೇರಿ ಒಂದು ಕಾರ್ಯಕ್ರಮವನ್ನು ತಾವು ಕೈಗೆ ತಗೊಂಡಿದ್ರಿ ಯಾವ ಆಸಕ್ತಿ ನಿಮ್ಮದು ಅದಕ್ಕೆ ಸಾಲ ಸೋಲ ಎಲ್ಲ ಮಾಡಿ ಮಾಡೋದಕ್ಕೆ ತಾವು ತಯಾರಾಗಿ ಹೊರಟಿದ್ರಿ ಅದೇನು ಕೇವಲ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಕಾರ್ಯಕ್ರಮವೋ ಅಥವಾ ಇದೇ ಥರದ್ದು ಅದು ಪ್ಯಾಕೇಜ್ ಕಾರ್ಯಕ್ರಮವೋ ನೋಡಿರಿ ಇದೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಆಗಬೇಕಾಗಿರೋದು ದುಡಿಯೋ ಜನರು ಸಾಯ್ತಾ ಇದ್ದಾರೆ ಅಂದರೆ ಅವರು ಜೀವ ಉಳಿಸ್ಬೇಕು ರೋಗದಿಂದ ತತ್ತರಿಸಿ ಅವರು ಒದ್ದಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಕಾಪಾಡಬೇಕು ಅದು ಸರ್ಕಾರದ ಆದ್ಯ ಕರ್ತವ್ಯ ತೆರಿಗೆ ಬರುತ್ತೆ ಅಥವಾ ಖಜಾನೆಗೆ ದುಡ್ಡು ಬರುತ್ತೆ ಅಂದರೆ ಸುಮ್ಮನೆ ಬರೋದಿಲ್ಲ ಆ ಎಲ್ಲ ಜನರು ದುಡಿಯೋದ್ರ ಮೂಲಕನೇ ಖಜಾನೆ ಭರ್ತಿ ಆಗೋದು ಅವ್ರ ಕಷ್ಟದಲ್ಲಿರೋದಕ್ಕೆ ಕೊಡೋದಿಕ್ಕೆ ಯಾರಪ್ಪನ ಮನೆ ದುಡ್ಡದು ಒಂದು ಇಪ್ಪತ್ತೈದು ಸಾವಿರ ಕೋಟಿಯನ್ನು ತೆಗೆದಿಡ್ರಿ ಅವರಿಗೆ ಏನೇನು ಕಷ್ಟ ಇದೆ ಉಚಿತವಾಗಿ ಔಷಧಿಗಳು ಸಿಕ್ಕಬೇಕು ಉಚಿತವಾಗಿ ಹಾಸಿಗೆ ಸಿಕ್ಕಬೇಕು ಉಚಿತವಾಗಿ ಆಸ್ಪತ್ರೆ ಸಿಕ್ಕಬೇಕು ಉಚಿತವಾಗಿ ಅವ್ರ ಮನೆಯಲ್ಲೇ ಎಲ್ಲ ಸೌಲಭ್ಯಗಳು ಸಿಕ್ಕಬೇಕು ದುಡಿಯೋ ಜನರನ್ನು ಕಾಪಾಡೋ ದಿಕ್ಕಿನಲ್ಲಿ ತಾವು ಕೆಲಸ ಮಾಡಬೇಕು ಈಗ ಅವರು ಆರ್ಥಿಕವಾಗಿ ದಿವಾಳಿ ಆದಾಗ ಆರ್ಥಿಕ ನಷ್ಟ ಅನ್ನಿಸ್ಬೋದಿಸಿದಾಗ ಅವ್ರಿಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಆರ್ಥಿಕವಾಗಿ ಸಹಾಯನ ನೀಡಬೇಕು ಇದು ನಾವು ಒಂದು ಸಾರಿ ಅವ್ರನ್ನ ಕಷ್ಟವನ್ನು ದೂರ ಮಾಡಿದರೆ ಅವರು ದಷ್ಟಪಷ್ಟವಾಗಿ ದುಡಿಕೆ ಈ ನಾಡಿಗೆ ಹೆಚ್ಚಿನ ಆದಾಯ ಬರೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆ ಕಾರಣಕ್ಕೆ ನಾನು ಹೇಳ್ತೀನಿ ದಯಮಾಡಿ ಈ ತರದ ಕನಿಷ್ಠ ಕಾರ್ಯಕ್ರಮಗಳನ್ನ ತಾವು ಕೈ ಬಿಡ್ರಿ ಏನೋ ಕೊಡಬೇಕು ಅನ್ನೋ ಕಾರಣಕ್ಕೆ ಅಯ್ಯೋ ಪಾಪ ಅಂತ ಹೇಳಿ ನೀವು ಕೊಡೋದು ಬೇಡ ಇದು ಅವ್ರ ಕರ್ತವ್ಯ ಅವ್ರಿಗೆ ಕೊಡ್ಲೇಬೇಕಾಗಿರತ್ತೋ ಅವ್ರ ಭಾಗ ಅಂತ ಹೇಳಿ ಕೊಡಬೇಕು ನೀವು ಅದಕ್ಕಲ್ಲಿ ಕೆಲಸ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ